मछली तड़पता है पानी की वास्ते, मगर मैं तड़पता हूँ श्रीमंत आदमी की कूनी के वास्ते। ನಾನೊಬ್ಬ ದರೋಡೆಕೋರ, ಯಾರ ಪಾಲಿಗೆ ದರೋಡೆಕೋರ? ಬಡ್ಡಿಗೆ ಬಡ್ಡಿ ತಿಂದು ಬಡವರನ್ನ ಸುಲಿಗೆ ಮಾಡಿ ಸುಖದ ಸುಪ್ಪತ್ತಿಗೆ ಮೇಲೆ ಮೆರೆಯುತ್ತಿರುವ ಸಿರಿವಂತರ ಪಾಲಿಗೆ ದರೋಡೆಕೋರ. ಬಡವರಿಗೆ ಅನ್ಯಾಯ ಅಧರ್ಮದಿಂದ ಬಡವರ ಆಸ್ತಿ ಪಾಸ್ತಿಗಳನ್ನ ನುಂಗಿ ನೀರು ಕುಡಿಯುತ್ತಿರುವ ಶ್ರೀಮಂತರ ಪಾಲಿಗೆ ದರೋಡೆಕೋರ. ಖಾದಿ ದೇಶಕ್ಕೆ ಹಾದಿ ಎಂಬುದನ್ನು ಮರೆತು ಹಾದಿ ಬಿಟ್ಟು ನಡೆಯುತ್ತಿರುವ ದುಷ್ಟ ರಾಜಕಾರಣಿಗಳ ಪಾಲಿಗೆ ದರೋಡೆಕೋರ. ಪವಿತ್ರವಾದ ಕಾವಿ ತೊಟ್ಟು ಕಾಲಿಗೆ ನಮಸ್ಕರಿಸಲು ಬಂದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವೆಸಗುವ ಮಠಾಧೀಶರ ಪಾಲಿಗೆ ದರೋಡೆಕೋರ. ಈ ಸಮಾಜದ ಕೆಲವು ದುಷ್ಟ ಶಕ್ತಿಗಳು ನನಗೆ ಹಾಗೆನ್ನಬಹುದು, ಆದರೆ ಆದರೆ ಕೋಟ್ಯಾಂತರ ಜನರು ಬಡವರು ನನ್ನನ್ನು ಹರಸಿ ಹಾರೈಸುತ್ತಾರಲ್ಲ, ನನಗಷ್ಟೇ ಸಾಕು. ಹಣ ಹಣ ಕೊಟ್ಟರೆ ವೇಶ್ಯೆಯನ್ನ ವೇದಿಕೆ ಮೇಲೆ ಕರೆತಂದು ಕೂರಿಸಿ ಕತ್ತೆ ಹೊರಲಾರದಷ್ಟು ಹಾರ ಹಾಕಿ ಕರಿಸುವ ವಂಚಕರು ಕೊಡುವ ಒಳ್ಳೆಯವನೆಂಬ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ನಾನಿರುವುದೇ ಬಡವರ ದೀನ ದಲಿತರ ಉದ್ಧಾರಕ್ಕಾಗಿ. ಸೊಕ್ಕಿನ ಶ್ರೀಮಂತರ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲುವುದಕ್ಕಾಗಿ ಇಂದು ಇಂದು ಈ ಶ್ರೀಮಂತನ ಮನೆಯನ್ನ ದೋಚಿಕೊಂಡು ಹೋಗುವುದೇ ಈ ಚಲದಂಕ ಮಲ್ಲರ ಚಮತ್ಕಾರ. ಪಲ್ಲವಿ, ನಾನು ರೈತರ ಸಂತೆ ಉದ್ಘಾಟನೆಗೆ ಹೋಗಿ ಬರ್ತೇನೆ, ಮನೆ ಕಡೆ ಜೋಪಾನ. ಆಯ್ತು ಸ್ವಾಮಿ. ಯಾರು ನೀನು? ಅಯ್ಯೋ, ದಯವಿಟ್ಟು ಏನು ಮಾಡ್ಬೇಡಪ್ಪ, ನೀನ್ ಕೈ ಮಗುತ್ತೇನೆ. ನೀನ್ ಯಾರು? ನಾನು ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ಆದರೆ ನಾನು ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಅಟ್ಟಹಾಸವನ್ನ ಮಟ್ಟ ಹಾಕಿ ನೀವು ಕೂಡಿಟ್ಟ ಸಂಪತ್ತನ್ನ ದೋಚಿಕೊಂಡು ಹೋಗುವುದೇ ಈ ಚಾಣಕ್ಯನ ಚಮತ್ಕಾರ. ದೇಶ ಈಶ ಭೂತಾಯಿಗೆ ದ್ರೋಹ ಬಗೆದು ಗಳಿಸಿದ ಸಂಪತ್ತಿದಲ್ಲಲೇ, ಹಗಲು ರಾತ್ರಿ ಮಣ್ಣಿನ ಮಗನಾಗಿ ದುಡಿದ ಸಂಪತ್ತು ಇದೈತಿ. ಬಂದ ದಾರಿಗೆ ಶುಂಕವೆಲ್ಲವೆಂದು ಮರಳಿ ಹೋದರೆ ಸರಿ, ಇಲ್ಲವಾರದೆ ಮನೆಗೆ ಹೋಗುವ ಮೊದಲು ಮಸನಕ್ಕೆ ಹೋದಿಯಾ? ಹುಷಾರ್ ಮಸನ. ಸಾವುಕಾರ, ಆ ನಿನ್ನ ಮಸನದ ಧೂಳಲ್ಲಿ ಧೂಳಾಗಿ ಗಾಳಿಯಲ್ಲಿ ಬಿರುಗಾಳಿಯಾಗಿ ಬೆಂಕಿಯಲ್ಲಿ ಕೆಂಡವಾಗಿ ಪುಟ್ಟಿ ಜತ್ತು ಬಂದ ಪುಂಡ ಹುಲಿ ಇದು. ಮುಚ್ಚು ಬಾಯಿ ಬಚ್ಚ, ಮುಖದ ಮೇಲೆ ತೊಟ್ಟು ಮೀಸೆ ಹೊಡೆದಿಲ್ಲ, ಮುಗಿಲೆತ್ತರಿಗೆ ಮಾತಾಡ್ತಿಯಲ್ಲ. ನಾನು ಯಾರು ಎಂಬುದು ಗೊತ್ತೇನೋ ನಿನಗೆ? ಗೊತ್ತು, ನೀನೊಬ್ಬ ಅಗರ್ಭ ಶ್ರೀಮಂತ ಎನ್ನುವುದು ಗೊತ್ತು, ಅನ್ಯಾಯ ಅಕ್ರಮದಿಂದ ಇಷ್ಟೊಂದು ಆಸ್ತಿ ಸಂಪಾದನೆ ಮಾಡಿದ್ದೆ ಎನ್ನುವುದು ಗೊತ್ತು. ಇವಾಗ ಏನು ಗಳಿಸಿದ ಆಸ್ತಿ ಸಂಪತ್ತು ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಕೊಡುತ್ತೀಯೋ, ಅಥವಾ ಈ ನಿನ್ನ ಕತ್ತನ್ನ ಕತ್ತರಿಸಿ ಬಿಡಲು?
ಬೇಕಾಗಿರೋದು ಒಡವೆ ಹೇಳ್ತಾನೆ, ನಾನು ನಾನು ತಂದ್ಕೊಡ್ತೀನಿ. ಬೇಡ ಪಲ್ಲವಿ ಬೇಡ, ಈ ಕುಲ್ಲೇಶ ಕುನ್ನಿ ಹೆದರಿ ನೀನೇನು ಕೊಡಬೇಡ. ಸುಮ್ಮನೆ ಇರಿ ಸ್ವಾಮಿ, ನೀವಿದ್ರೆ ಇದ್ರೆ ಹತ್ತು ಪಾಲು ತಗೋಬಹುದು. ಒಂದು ನಿಮಿಷ ಅಪ್ಪ, ದಯವಿಟ್ಟು ಏನು ಮಾಡ್ಬೇಡ, ನೀನ್ ಕೈ ಮಗದ್ ಬೇಡ್ಕೊಳ್ತೀನಿ. ಇದ್ರಲ್ಲೇ ಎಲ್ಲ ಇದೆ, ದಯವಿಟ್ಟು ಅವ್ರನ್ನ ಬಿಟ್ಬಿಡು, ದಯವಿಟ್ಟು ಅವ್ರನ್ನ ಬಿಟ್ಬಿಡು. ಬಿಡ್ತೀನಿ ಆದ್ರೆ ಇಲ್ಲಲ್ಲ, ಮನೆಯ ಹೊರಗಡೆ ಹೋಗಿ ಬಿಡ್ತೀನಿ. ಬಿಟ್ಟು ಬಿಡಲೇ ಅವನನ್ನು, ಇಲ್ಲವಾದರೆ ನನ್ನ ಬಂದೂಕಿನ ಗುಂಡು ನಿನ್ನ ತಲೆ ಸುಡುತ್ತದೆ. ಓಹೋ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೂರ್ಯ? ಹೌದು, ಅದೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೂರ್ಯ. ನಿನ್ನಂತ ಕಳ್ಳ ಕದಿಮನನ್ನು ಒದ್ದು ಬುದ್ಧಿ ಕಲಿಸಲು ಬಂದ ಶಿವ ಸ್ವಪ್ನ ಎನ್ಕೌಂಟರ್ ಸೂರ್ಯ. ದೇಶದ್ರೋಹಿಗಳ ಪಾಲಿಗೆ ಗಜ ಕೇಸರಿ. ಶ್ರೀಮಂತರ ಮನೆ ಕೊಳ್ಳೆ ಹಿಡಿದುಕೊಂಡು ನಾಳೆ ರೌಡಿ ರಾಜನನ್ನು ಮೆರೆಯುತ್ತಿರುವೆಯಲ್ಲ, ನಿನ್ನಂಥವನನ್ನು ಸಾಕ್ಷ್ಯ ಸಮೇತ ಹಿಡಿಯಬೇಕೆಂದು ಬಹಳ ದಿನದಿಂದ ಹೊಂಚು ಹಾಕಿಕೊಂಡು ಕುಳಿತಿದ್ದೆ. ಇಂದು ನೀನು ಸಾಕ್ಷ್ಯ ಸಮೇತ ಸಿಕ್ಕು ಬಿದ್ದೆ. ನಿನಗೆ ತಕ್ಕ ಶಿಕ್ಷೆ ಕೊಡಿಸುತ್ತೇನೆ. ಶಿಕ್ಷೆ? ಹಗಲು ಗನಸು ಕಾಣುತ್ತಿರುವೆಯಾ ಇನ್ಸ್ಪೆಕ್ಟರ್ ಸೂರ್ಯ? ನಿನ್ನ ಡಿಪಾರ್ಟ್ಮೆಂಟಿನ ಎಷ್ಟೋ ಉನ್ನತ ಅಧಿಕಾರಿಗಳು ನನ್ನನ್ನು ಅರೆಸ್ಟ್ ಮಾಡಿ ನಿರಾಶರಾಗಿರುವುದು ನಿನಗೆ ಗೊತ್ತೇ ಇದೆ. ನಾನು ಡಕಾಯತರ ಪಾಲಿಗೆ ಪಿತಾಮಹ, ರೌಡಿ ಫೀಲ್ಡ್ಗೆ ಮಾಸ್ಟರ್. ಹಂಚಿಕೊಂಡು ತಿನ್ನುವರು ಬಡವರು, ಬಾಚಿಕೊಂಡು ತಿನ್ನುವರು ಶ್ರೀಮಂತರು. ಬಲಗೈಯಿಂದ ತುತ್ತು ಕೊಟ್ಟು ಎಡಗೈಯಿಂದ ಬಾಯಿಗೆ ಹೊಡೆಯುವ ಇಂಥ ಸೊಕ್ಕಿನ ಶ್ರೀಮಂತರ ಅಟ್ಟಹಾಸವನ್ನ ಮಟ್ಟ ಹಾಕಿ ಇವರು ಕೂಡಿಟ್ಟ ಸಂಪತ್ತನ್ನ ದೋಚಿಕೊಂಡು ಹೋಗುವುದೇ ನನ್ನ ಕಾಯಕ. ಅದಕ್ಕೆ ಎದುರಾಗಿ ನೀನಲ್ಲ, ಆ ಹರಿಹರ ಬ್ರಹ್ಮಾದಿಗಳು ಬಂದರೂ ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ಸೂರ್ಯ, ಇಂಥ ಬಂಡಕೋರಿಗೆ ನಿನ್ನ ಕಾನೂನಿನ ಶಿಕ್ಷೆಗಿಂತ ಈ ಹುಲಿಯಾನ ಧರ್ಮದೇಟೆ ಮೇಲು. ಇಂಥ ಬಂಡಕೋರರು ನಮ್ಮೂರೊಳಗಿದ್ರ ನಮ್ಮೂರಿಗೆ ಕೆಟ್ಟ ಹೆಸರು ಬರುತ್ತದೆ. ಹ್ಞೂ, ನೆನೆಸಿಕೋ ನಿನ್ನ ಮನದೇವರನ್ನು. ಚಾರ್ಲಿ, ನೀನೇಕೆ ಬಂದೆ ಇಲ್ಲಿಗೆ? ಆಗುವ ಅನಾಥವನ್ನು ತಪ್ಸಾಕ ಬಂದ್ರಿ. ಚಾರ್ಲಿ ಅವರ, ಏನ್ ಹೇಳ್ತಾ ಇದ್ರ? ಅನಾಹುತ ಏನದ್ರ ಅರ್ಥ? ಅರ್ಥ ಐತ್ರಿ ಅಪ್ಪ, ಪಕ್ಷಿ ಯಾರ ಹುಡುಕುಂತ ಗೊತ್ತಿಲ್ಲದ ತನ್ನ ಗೂಡಿಗೆ ಬಂದೈತ್ರಿ ಅಪ್ಪ. ಗೂಡಿನ ಮಾಲಕ ತನ್ನ ರಕ್ತದ ಕುಡಿಯನ್ನು ಕುಚ್ಚಿ ಕೊಲ್ಲಾಕ ಚಂಡ್ರಿ ಅಪ್ಪ. ಅಂದ್ರ ನೀವು ಯಾರ ಎದಿಗೆ ಬಂದು ಕೆಟ್ಟು ಸುಟ್ಟು ಬೂದಿ ಮಾಡಾಕತ್ತೀರು? ಅವನು ಬೇರೆ ಯಾರು ಅಲ್ರಿ ಅಪ್ಪ, ರೈತರಿಗೆ ಆಶ್ರಯದಾತರಾಗಿ, ಬಡವರಿಗೆ ಅಕ್ಷಯ ಪಾತ್ರರಾಗಿ, ಪ್ರಗತಿಪರ ರೈತರಾಗಿದ್ದ ರಾಮಣ್ಣ ಅವರ ವಂಶದ ರಕ್ತದ ಕುಡಿ ಅಂದ್ರ ಈ ಮಣಿತಾಣದ ಅನಂತ ದೀಪ. ಶಾರ್ಲಿಯವರೇ, ನೀವು ಹೇಳುತ್ತಿರುವ ಮಾತು ಸತ್ಯನ? ಸತ್ಯವಾಗಲು ನನ್ನ ಒಡೆಯ, ಈ ಮನೆಯಾದ ಭಾಗ್ಯದ ಲಕ್ಷ್ಮಿ, ಅಣ್ಣ ತಮ್ಮರ ಪ್ರೀತಿಯ ತಂಗಿ, ಸಿಂಚನ ಅವ್ವಾರ ಮಗಾರಿ ಅಪ್ಪ ಇವ. ಚಾರ್ಲಿ, ನೀನು ಹೇಳೋ ಮಾತು ನಿಜಾನ? ಆ ಮಗುವನ್ನು ಆ ವಜ್ರಕಾಂತ್ ಅವಾಗಲೇ ಕೊಲೆ ಮಾಡಿದನಲ್ಲ. ಕೊಲೆ ಮಾಡಿದ್ದ, ಇದನ್ನು ಎಲ್ಲರೂ ನಂಬಿದ್ರು. ಆದ್ರ ಆ ಮಗು ಸತ್ತಿರ್ಲಿಲ್ಲ. ಸಾವು ಬದುಕಿನ ನಡುವೆ ರಕ್ತದ ಮಡಲಲ್ಲಿ ಒದ್ದಾಡುತ್ತಿರುವ ಮಗುವನ್ನು
ನನ್ನ ದೊಡ್ಡ ಮಗಳು ಮದುರಂಗಿ ನನಗೆ ತಂದು ಕೊಟ್ಟಳು. ಅಂದು ಪೊಲೀಸರ ಮುಂದ ನನ್ನ ಹಿರಿಯ ಮಗಳು ಮದುರಂಗಿ ವಜ್ರ ಖಾನ್ ಸಿಂಚನ ಅವರ ಕೊಲೆ ಮಾಡಿದ್ದು ಮಾತ್ರ ಸಾಕ್ಷಿ ಹೇಳಿದಳು. ಈ ಮಗುವಿನ ಬಗ್ಗೆ ನನಗೆ ನನ್ನ ಮಗಳಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲ್ರಿ ಅಪ್ಪ. ನೀ ಹೇಳು ಮಾತು ನಿಜಾನ? ಮಗ ನಿಜ. 7 ಕೋಟಿ ಕನ್ನಡಿಗರ ಕಂದ, ರೈತ ಸಂಘದ ಅಧ್ಯಕ್ಷ, ಈ ರೈತರ ಹೃದಯ ಗೆದ್ದ ಉರಿಯಪ್ಪನವರೇ, ನಿನ್ನ ಸೋದರ ಮಾವ ಈ ಮಗು, ಈ ಪಲ್ಲವಿ ನಿನ್ನ ಸೋದರ ಅತ್ತೆ. ಏನಪ್ಪ ನಿನ್ನ ಹೆಸರು? ಬಾಲ್ಯದಲ್ಲಿ ಮೃತ್ಯುವನ್ನ ಗೆದ್ದ ಬಂದಿದ್ದಕ್ಕ ಮೃತ್ಯುಂಜೆ ಅಂತ ಕರಿತೀನಿ ಅವ. ಪಲ್ಲವಿ, ಭೀಮನ ಅಮಾವಾಸ್ಯ ದಿವಸ ಹುಣ್ಣಿಮೆ ಚಂದ್ರನಾಗಿ ಈ ನನ್ನ ಅಳಿಯ ನನ್ನ ಮನೆಗೆ ಬಂದಾನ. ಅವನ ಸವಿ ನೆನಪಿಗೋಸ್ಕರ ಇಂದಿನಿಂದ ಅವನ ಹೆಸರನ್ನು ಮರುನಾಮಕರಣ ಮಾಡಬೇಕಂತ ಮಾಡಿದ್ದೀನಿ. ಪಲ್ಲವಿ, ಇವತ್ತು ನಿನ್ನ ಅಳಿಯ ಎಲ್ಲ ಕರ್ಮಾದಿಗಳನ್ನು ಕಳೆದುಕೊಂಡು ಈ ಧರ್ಮದ ಮನೆಗೆ ಬಂದಾನ. ನೀನು ಈ ಧರ್ಮದ ವಂಶದ ಮನೆತನದಂತೆ ನೀನವನಿಗೆ ಆರತಿ ಮಾಡು. ಸೋದರ ಮಾವನಾದ ನಾನು ಇವನಿಗೆ ಮರುನಾಮಕರಣ ಮಾಡುತ್ತೇನೆ. ರಾಮನಾಮ ಶಬ್ದ ಕೇಳಿದರೆ ಕಲ್ಲುಗಳು ಒದ್ದೆಯಾಗುತ್ತವೆ, ಪುಷ್ಪಗಳು ಅರಳುತ್ತವೆ, ಅಷ್ಟು ದಿಕ್ಕುಗಳು ಒಂದಾಗುತ್ತವೆ. ರಾಮ ಎಂಬುದು 3 ಅಕ್ಷರಗಳಿಂದ ಕೂಡಿದ ಹರಿಕಾರ. ರಾ ಎಂಬುವುದು ಬೆಂಕಿಯ ಬೀಜ, ಆ ಎಂಬುವುದು ಸೂರ್ಯನ ಬೀಜ, ಮಾ ಎಂಬುವುದು ಚಂದ್ರನ ಬೀಜ. ಅಕಾರ ಮಕಾರ ಸಕಾರ ಸದ್ಗುಣಗಳ ಭಂಡಾರವೇ ಶ್ರೀರಾಮ. ನಾನು ನನ್ನ ಬರೆದಿಟ್ಟ ಗ್ರಂಥವನ್ನು ಇವನ ತಲೆ ಮೇಲೆ ಇಟ್ಟು ಇವನಿಗೆ ಮರುನಾಮಕರಣ ಮಾಡುವೆ ಶ್ರೀರಾಮಂತ. ಏನಂತೀಯ ಪಲ್ಲವಿ? ಸ್ವಾಮಿ, ಶ್ರೀರಾಮ ಎಷ್ಟು ಸೊಗಸಾಗಿದೆ ಅಲ್ವಾ ಈ ಹೆಸರು, ಎಷ್ಟು ಸೊಗಸಾಗಿದೆ. ನನ್ನ ದೊಡ್ಡ ಮಾವನ ಹೆಸರು ಕೂಡ ಸೇರೈತಲ್ಲ. ಹಾ ಹಾ, ಪಲ್ಲವಿ ನಿನ್ನ ಅಳಿಯಂಗಿಗೆ ಹೊಸ ಬಟ್ಟೆ ಕೊಡು, ಅವನು ಹಾಕಿಕೊಂಡು ಬರಲಿ. ಹೋಗಪ್ಪ, ಹೊಸ ಬಟ್ಟೆಯನ್ನು ಹಾಕಿಕೊಂಡು ಬಾ. ಪಲ್ಲವಿ ಪಲ್ಲವಿ, ಈಗೊಂದು ಮಾತು ನಿನಗೆ ನೆನಪಿಗೆ ಬರ್ತಿಲ್ಲವೇ? ನನ್ನ ಅಣ್ಣ ರಾಮನ್ನ ಹೇಳಿದ್ದ, ನನ್ನ ತಂಗಿ ಯಾವುದೇ ರೂಪದಲ್ಲಾದರೂ ಮರಳಿ ನಮ್ಮ ಮನೆಗೆ ಬರಬಹುದು ಅಂತ. ಆ ಮಾತು ನಿನ್ನ ನೆನಪಿಗೆ ಬಂತಲ್ಲವೇ? ಇವತ್ತು ನನ್ನ ತಂಗಿಯ ರೂಪವೇ ಇವತ್ತು ನನ್ನ ಅಳಿಯ ನನಗೆ ನನ್ನ ಮನೆಗೆ ಬಂದಾನ. ನನ್ನ ಅಳಿಯ ನನ್ನ ಕಂಡ್ರೆ ನನಗೆ ತುಂಬ ಸಂತೋಷ ಆಗಕತ್ತೈತಿ. ಯಾಕಂದ್ರೆ ಅದರೊಳಗೆ ನನ್ನ ತಂಗಿ ಸಿಂಚನೆ ನನ್ನ ಕಾಣ್ತೀನಿ. ನನ್ನ ರಾಮನ ಹೇಳಿದ ಮಾತು ಇವತ್ತಿಗೆ ನಿಜವಾಯಿತು ಅಲ್ಲವಿ ಪಲ್ಲವಿ? ಖಂಡಿತವಾಗ್ಲು ಸ್ವಾಮಿ, ಖಂಡಿತವಾಗ್ಲು. ಇವ್ರು ಆಡಿದ ಹುಡುಗಾಟದಿಂದ ನಮ್ಮ ಸಂಸಾರ ಒಂದಾಯ್ತಲ್ಲ, ಅಷ್ಟು ಸಾಕು ರೀ, ಅಷ್ಟು ಸಾಕು. ಹಾ ಪಲ್ಲವಿ, ನೀನು ಈ ಮನೆತನದ ಸಂಸ್ಕಾರದಂತೆ ಅವನಿಗೆ ಆರತಿ ಮಾಡು, ನಾನು ಅವನಿಗೆ ಮರುನಾಮಕರಣ ಮಾಡುತ್ತೇನೆ. ಖಂಡಿತ ಸ್ವಾಮಿ, ಖಂಡಿತ. ಗೆಳೆಯ ಸೂರ್ಯ, ಇವತ್ತು ನನ್ನ ಅಳಿಯ ನನ್ನ ಮನೆಗೆ ಬಂದಾನ, ನನಗೆ ಬಹಳ ಸಂತೋಷ ಆಗಕತೈತಿ. ಸಂತೋಷ ಗೆಳೆಯ, ಸಂತೋಷ. ನಿನಗಷ್ಟೇ ಏಕೆ, ನನಗೂ ಸಂತೋಷ. ರೌಡಿ ಎಂದು ತಿಳಿದು ಅವನನ್ನು ಅರೆಸ್ಟ್ ಮಾಡಲು ಬಂದೆ, ಆದರೆ ಇವನು ಗೆಳೆಯ, ಈ ಸಂತೋಷಕ್ಕಾಗಿ ಒಂದು ಯಾವುದಾದ್ರೂ ಖುಷಿಯಿಂದ ಒಂದು ಹಾಡು ಹಾಡೋಣ ಬಾ. ಈಗ ಬೇಡ, ಮೊದಲು ನನ್ನ ಅಳಿಯನ ಮರುನಾಮಕರಣವಾಗಲಿ, ಆಮೇಲೆ ಎಲ್ಲರೂ ಸೇರಿಸಿ ಊಟ ಮಾಡಿ ಹಾಡನ್ನು ಹಾಡಿ ಸಂಭ್ರಮಿಸೋಣ. ಶ್ರೀರಾಮ ಶ್ರೀರಾಮ, ಬೇಗ ಬಾರಪ್ಪ. ಮಾವ, ನನ್ನ ತಾಯಿಗೆ ಶ್ರೀಮಂತನಿಂದ ಆದ ಅನ್ಯಾಯದ ಸೇಡನ್ನ ತೀರಿಸಿಕೊಳ್ಳುವುದಕ್ಕೋಸ್ಕರ ಶ್ರೀಮಂತನ ಮನೆಯನ್ನ ದೋಚಿಕೊಂಡು ಹೋಗಿ ಬಡವರಿಗೆ, ಅನಾಥರಿಗೆ, ನಿರ್ಗತಿಕರಿಗೆ ಹಂಚುತ್ತಿದ್ದೆ. ಆದರೆ ಇಂದು ಇರಲಿ ಬಿಡು, ಮೊದಲು ನೀನು ಆ ಸಿಂಹಾಸನದ ಮೇಲೆ ಕುಳಿತುಕೋ, ನಿನಗೆ ಮರುನಾಮಕರಣ ಮಾಡಿ ಆಮೇಲೆ ಮಾತಾಡಿದ್ರಾಯ್ತು. ರಮೇ ರಾಮೇ ಮನೋ ರಮೇ
ಶಾರ್ಲಿ ಅವರೇ, ನಿಮ್ಮ ಕಣ್ಣುಗಳು ಆ ವಜ್ರಕಾಂತ ಮತ್ತು ಬೆಂಕಿಯ ಸವಾಸದಿಂದ ಪೊಲೀಸರು ಹೊಡೆತಕ್ಕ ಕಣ್ಣು ಗಪ್ಪ ಆಗ್ಯಾವ್ರಿ. ಹೋಗ್ಲಿ ಬಿಡ್ರಿ, ನನಗ ನಾಡು ಹೋಗ ಅಂತೈತಿ, ಕಾಡು ಬಾ ಅಂತೈತಿ, ಮತ್ತೆ ಬೇಕ ಕಣ್ಣ? ಈ ಶ್ರೀರಾಮನನ್ನು ಬೆಳೆಸಿ ನಿಮಗೆ ಒಪ್ಪಿಸಿದ್ನಲ್ಲ, ಇಷ್ಟು ಸಾಕ, ನನ್ನ ಜನ್ಮ ಇಂದು ಸಂತೋಷವಾಯಿತು. ಚಾರ್ಲಿ ಅವರಿ, ನೀವು ಊಡಿ ನೀವು ಮಾಡಿದ ಉಪಕಾರಕ್ಕೆ ನಾನು ಏನು ಕೊಟ್ಟರು ಕಡಿಮೆನೆ, ಬೇಡ ಅನ್ನಬಾರದು. ತೆಗೆದುಕೊಳ್ಳಿ ಈ ಚಿನ್ನದ ಸರವನ್ನು. ಶ್ರೀರಾಮ್, ನಿನ್ನನ್ನು ನಾನು ತಪ್ಪು ತಿಳಿದುಕೊಂಡಿದ್ದೀನಿ. ನೀನು ತುಂಬಾ ಒಳ್ಳೆಯವನು, ಒಳ್ಳೆ ಕೆಲಸನೇ ಮಾಡಿದೀಯ. ಯುಕ್ತಿಯಲ್ಲಿ ಶಕ್ತಿಯಲ್ಲಿ ಆಲಿನ ಮಾವ, ನನ್ನ ಗೆಳೆಯ ಹುಲಿಯಂತ ರಾಣಿ ಇದೆಯಲ್ಲ, ಈ ರೈತರ ಜೇನಿನ ಗೂಡು ಆದ ಕರುಣನ ಕುಟುಂಬಕ್ಕೆ ಬಂದು ಸೇರಿದೀಯ. ಓಹೋ, ಗುಡ್ ಬೈ, ನಿನಗೆ ಆ ದೇವರು ಒಳ್ಳೇದು ಮಾಡಲಿ. ಹುಲಿಯ, ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ ಇತ್ತು. ನಾಳೆ ಆ ವಜ್ರಕಾಂತನನ್ನು ಆ ಗಲ್ಲಿಗೇರಿಸ್ಬೇಕಂತ ಪೊಲೀಸ್ ಕಮಿಷನರಾದ ಮೋನಿಕಾ ಮೇಡಮ್ಗೆ ಸರ್ಕಾರ ವಹಿಸಿದೆ. ಅದಕ್ಕಾಗಿ ಪಲ್ಲವಿ ಮೇಡಮ್ ಅವರು, ನೀವಾದರೂ ಒಮ್ಮೆ ನಿಮ್ಮ ತಂದೆ ಮುಖವನ್ನಾದರೂ ನೋಡ್ಕೊಂಡು ಹೋಗ್ತೀರಾ? ಸಾಧ್ಯ ಇಲ್ಲ ಅಣ್ಣ, ಸಾಧ್ಯ ಇಲ್ಲ. ಅವನೊಬ್ಬ ಕಟುಕ, ತನ್ನೇ ಪ್ರೀತಿಸಿದಂತ ಹುಡುಗಿಗೆ ಮೋಸ ಮಾಡಿದಂತ ದ್ರೋಹಿ, ಇಡೀ ಊರನ್ನೇ ನಾಶ ಮಾಡಿದಂತ ರಾಕ್ಷಸ ಅವನು. ಅವನ ಎದುರುಗಡೆ ನಾನು ಹೋಗುದಿಲ್ಲ ಅಣ್ಣ, ಖಂಡಿತವಾಗ್ಲೂ ಹೋಗುದಿಲ್ಲ. ನನ್ನ ತಂದೆ ತಾಯಿಯ ಪ್ರತಿರೂಪವಾಗಿ ಈ ಶ್ರೀರಾಮ ಸಿಕ್ಕಿದ್ದಾನೆ. ಅವನ ಮುಖ ನೋಡ್ಕೊಂಡು ಇದನ್ನೆಲ್ಲ ಮರೀತೀನಿ. ಅವನೊಬ್ಬ ಇದ್ರೆ ನನಗೆಲ್ಲ ಇದ್ದಂಗೆ, ಅವನೊಬ್ಬ ಇದ್ರೆ ನನಗೆಲ್ಲ ಇದ್ದಂಗೆ. ಶ್ರೀರಾಮ, ಒಂದೇ ಒಂದು ಸಾರಿ ಕಳೆದುಕೊಂಡ್ರೆ ಮತ್ತೆ ತಂದೆ ಅನ್ನೋನು ಹೋದಲ್ಲ. ನೀನಾದ್ರೂ ಒಂದು ಸಾರಿ ಬಂದು ನಿಮ್ಮ ತಂದೆಯ ಮುಖವನ್ನು ನೋಡಿಕೊಂಡು ಹೋಗಪ್ಪ. ನನ್ನ ತಾಯಿಯನ್ನ ಕೊಲೆ ಮಾಡಿದ ಕೊಲೆ ಗಡುಕ ನನ್ನ ನನ್ನ ತಂದೆ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತದೆ. ಇನ್ಸ್ಪೆಕ್ಟರ್, ಒಂದೇ ಒಂದು ಸಾರಿ, ಒಂದೇ ಒಂದು ಸಾರಿ ಆ ಬಂಡುಕೋರನನ್ನ ಹೊರಗೆ ಬಿಟ್ಟು ನೋಡಿ, ಅವನ ಅವಯವಗಳನ್ನ ತುಂಡು ತುಂಡಾಗಿ ಕತ್ತರಿಸಿ, ಅವನ ಬಿಸಿ ರಕ್ತದಿಂದ ನನ್ನ ತಾಯಿಯ ಸಮಾಧಿಗೆ ರಕ್ತದ ಅಭಿಷೇಕ ಮಾಡಿಬಿಡುತ್ತೇನೆ. ಬೇಡ ಶ್ರೀರಾಮ್, ಬೇಡ, ನೀನು ಕೈದಿ ಆಗೋದು ಬೇಡ. ಕಾನೂನನ್ನು ಅಷ್ಟೊಂದು ಬೇಗ ಕೈದಿ ಎತ್ತಿಕೊಳ್ಳಬೇಡ, ಅದಕ್ಕೆಲ್ಲ ನಾವಿದ್ದೇವೆ. ಓಹೋ, ಸಮಯ ಬಹಳ ಆಯ್ತು, ನಾನು ನಿನ್ನ ಡ್ಯೂಟಿಗೆ ಹೋಗ್ಬೇಕು, ಬರ್ತೀನಿ ಗೆಳೆಯ. ಅಣ್ಣ ಬರ್ದೇ ಒಂದು ನಿಮಿಷ ಇರಿ, ಕಾಫಿ ತಗೊಂಡು ಬರ್ತೀನಿ, ಕುಡಿದ್ಬಿಟ್ಟು ಹೋಗಿರಂತೆ. ಬೇಡ ಬೇಡಮ್ಮ, ಇನ್ನೊಂದು ಸಾರಿ ಬಂದಾಗ ಬರ್ತೀನಿ, ಡ್ಯೂಟಿಗೆ ಟೈಮ್ ಆಯ್ತು, ನಾನು ಬೇಗ ಬಾ, ಅಲ್ಲಿ ಹೋಗಿ ನೀನು ವಜ್ರಕಾಂತ ನಾನು ಗಲ್ಲಿಗೆಸ್ಬೇಕಾಗಿದೆ. ಸರಿ ಅಣ್ಣ, ಬಾಯ್ ಬಾಯ್ ಗೆಳೆಯ. ಪಲ್ಲವಿ, ಇವತ್ತು ಮಗನಾಗಿ ಅಳಿಯ ನಮ್ಮ ಮನೆಗೆ ಬಂದಾನ, ಎಲ್ಲರೂ ಸೇರಿ ಸಂತೋಷದಿಂದ ದೀಪಾವಳಿ ಆಚರಿಸೋಣ, ಏನಂತೀಯ? ಖಂಡಿತವಾಗ್ಲು ಸ್ವಾಮಿ, ಖಂಡಿತವಾಗ್ಲು. ಅಮ್ಮ, ದೇವರಂತ ಮನುಷ್ಯ ಅಂತವ್ರ ಫೋಟೋಗೆ ಪೂಜೆ ಮಾಡಿ ಆಶೀರ್ವಾದ ತಗೋ. ಎಲ್ಲರೂ ಸೇರಿ ದೀಪಾವಳಿ ಆಚರಿಸೋಣವೇ. Thank you.
ಚಾರ್ಲಿ ಅವರೇ ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ನಡೀರಿ ಸ್ವಾಮಿ, ನಡೀರಿ ಅತ್ತೆ, ಬಿಸಿ ಬಿಸಿ ಏನ್ ಮಾಡ್ರಿ ನಮ್ಗೆ ತಗಕ್ರೆ.